ಹೆಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಂಧುಗಳೇ ಕೈ ತುಂಬ ಬಳೆ ಹಣೆಯಲ್ಲಿ ಸಿಂಧೂರ ತಲೆಯಲ್ಲಿ ಹೂವು ಕೆನೆಯಲ್ಲಿ ಅರಿಶಿಣ ಕಾಲಲ್ಲಿ ಕಾಲುಂಗುರವನ್ನು ಧರಿಸೋದು ಹಿಂದೂ ಸಂಪ್ರದಾಯದಲ್ಲಿ ಸುಮಂಗಲಿಯರ ಲಕ್ಷಣ ಅಂತ ಕರೀತಾರೆ ಮಂಗಳ ಕಾರ್ಯವನ್ನು ಮಾಡುವಾಗ ಸುಮಂಗಲಿಯರು ಕಡ್ಡಾಯವಾಗಿ ಈ ರೀತಿಯ ಅಲಂಕಾರವನ್ನು ಮಾಡಿಕೊಳ್ಳಬೇಕು ಆಗಲೇ ದೇವತೆಗಳ ಆಶೀರ್ವಾದ ದೊರೆಯುವುದು ಎಂದು ಹೇಳಲಾಗುವುದು ಮಹಿಳೆಯರು ಧರಿಸುವ ಬಳೆ ಕಾಲುಂಗುರ ಕಿವಿಯೋಲೆ ಉಂಗುರ ಸಿಂಧೂರ ಇಡುವುದು ಇವೆಲ್ಲವೂ ವೈಜ್ಞಾನಿಕ ಹಿನ್ನೆಲೆಯನ್ನು ಪಡೆದುಕೊಂಡಿದೆ ಸ್ನೇಹಿತರೆ ಮಹಿಳೆಯರು ಧರಿಸುವಂತಹ ಬಳೆ ಮೇಲೇ ಸಾಕಷ್ಟು ಕಥೆ ಕವನಗಳು ರಚನೆಯಾಗಿರೋದನ್ನು ಕಾಣಬಹುದು ಮನೆಯಲ್ಲಿ ಬಳೆಗಳ ಶಬ್ದ ಮಾಡೋ ಕೈಗಳಿರಬೇಕು ಅಂತ ಹೇಳ್ತಾರೆ ಆಗಲೇ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ತುಂಬಿರುತ್ತೆ ಅಂತ ಹೇಳಲಾಗತ್ತೆ ಮಹಿಳೆಯ ಸೌಂದರ್ಯ ಹಾಗೂ ಘನತೆಯನ್ನು ಹೆಚ್ಚಿಸುವ ಬಳೆಯು ಸಾಕಷ್ಟು ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹಿನ್ನೆಲೆಯನ್ನು ಒಳಗೊಂಡಿದೆ ಮಹಿಳೆಯರು ಯಾಕೆ ಬಳೆಗಳನ್ನು ತೊಡ್ಕೋಬೇಕು ಅದರ ಹಿನ್ನೆಲೆ ಹಾಗೆ ಮಹತ್ವದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ ಕ್ಲಿಕ್ ಮಾಡಿ ಬಂಧುಗಳೇ ಪುರುಷರೊಂದಿಗೆ ಹೋಲಿಸಿದರೆ ಮಹಿಳೆಯರ ಮೂಳೆಗಳು ದುರ್ಬಲವಾಗಿರುತ್ತೆ ಮತ್ತು ನಾಜುಕ್ ಬಳೆಗಳನ್ನು ಧರಿಸೋದ್ರಿಂದ ಮೂಳೆಗಳಿಗೆ ಶಕ್ತಿ ಒದಗುತ್ತೆ ಮತ್ತು ಅದು ಮಹಿಳೆಯರ ಉತ್ತಮ ಆರೋಗ್ಯವನ್ನು ಕಾಪಾಡುತ್ತೆ ಎಂದು ನಂಬಲಾಗಿದೆ ಚಿನ್ನ ಅಥವಾ ಬೆಳ್ಳಿ ಮುಂತಾದ ಬೆಲೆ ಬಾಳುವ ಲೋಹಗಳಿಂದ ತಯಾರಾದಂತಹ ಆಭರಣಗಳನ್ನು ಧರಿಸೋದ್ರಿಂದ ಮಹಿಳೆಯರಿಗೆ ಶಕ್ತಿಯನ್ನು ಒದಗಿಸುತ್ತೆ ಹಾಗೂ ಅವುಗಳನ್ನು ಧರಿಸಿದ ಮಹಿಳೆಯರಿಗೆ ಒಂದು ಬಗೆಯ ಧನಾತ್ಮಕ ಕಂಪನಗಳು ಅವರ ಸುತ್ತ ರಕ್ಷಣೆಯನ್ನು ಒದಗಿಸುತ್ತೆ ಪುರಾತನ ಇತಿಹಾಸದ ಪ್ರಕಾರ ಚಿನ್ನ ಅಥವಾ ಬೆಳ್ಳಿಯಿಂದ ಮಾಡಲ್ಪಟ್ಟ ಬಳೆಯು ಚರ್ಮದ ಜೊತೆಗೆ ಸಂಪರ್ಕಕ್ಕೆ ಬಂದಾಗ ಅಲ್ಲಿ ಉಂಟಾಗುವ ಘರ್ಷಣೆಯಿಂದಾಗಿ ಅದರ ಗುಣಗಳು ಮತ್ತು ವೈಶಿಷ್ಟ್ಯಗಳು ಮಹಿಳೆಯರ ದೇಹವನ್ನು ಪ್ರವೇಶಿಸುತ್ತವೆ ನಮ್ಮ ಸ್ಮರಣ ಶಕ್ತಿಯ ಹಿಂದೆಯೇ ಇರುವಂತಹ ಬಳೆಗಳನ್ನು ಧರಿಸಿರುವ ಬಗ್ಗೆ ಒಂದು ಪೌರಾಣಿಕ ನಂಬಿಕೆ ಕೂಡ ಇದೆ ಪುರಾಣದ ಪ್ರಕಾರ ಮಹಿಳೆಯು ತನ್ನ ಪತಿಯ ಸುರಕ್ಷತೆಗಾಗಿ ಬಳೆಗಳನ್ನು ಧರಿಸುತ್ತಾರೆ ಮತ್ತು ಇದು ತನ್ನ ಪತಿಯ ವಯಸ್ಸನ್ನು ಹೆಚ್ಚಿಸಬಲ್ಲದು ವಿವಾಹಿತ ಮಹಿಳೆಯರು ಬಳೆಗಳನ್ನು ಏಕೆ ಧರಿಸುತ್ತಾರೆ ಎಂಬುದು ಇದರಿಂದ ಸಾಬೀತಾಗತ್ತೆ ಒಂದಕ್ಕೊಂದು ತಾಗುವ ಮೂಲಕ ಬಳೆಗಳಿಂದ ಉಂಟಾಗುವ ಬಳೆಗಳ ಕಿಣಿ ಕಿಣಿ ಶಬ್ದವು ಋಣಾತ್ಮಕ ಕಂಪನಗಳನ್ನು ದೂರವಿರಿಸುತ್ತದೆ ಹಾಗೂ ಅನಪೇಕ್ಷಿತ ಶಕ್ತಿಯು ಹತ್ತಿರ ಸುಳಿಯದಂತೆ ನಮ್ಮ ಮನೆಯಿಂದ ದೂರವಿರುತ್ತದೆ ನಮ್ಮ ಹಿರಿಯರ ನಂಬಿಕೆಯ ಪ್ರಕಾರ ಈ ರೀತಿ ಹೇಳುತ್ತಾರೆ ಮನೆಯಲ್ಲಿ ಬಳೆಗಳ ಶಬ್ದವು ನಮ್ಮ ಪವಿತ್ರ ದೇವಾನುದೇವತೆಗಳ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಸುಖಿಯಾಗಿರಿಸುತ್ತದೆ ಬಳೆಗಳನ್ನು ಧರಿಸುವುದಕ್ಕೆ ಸಂಬಂಧಪಟ್ಟ ಅತ್ಯಂತ ಪುರಾತನ ಸಂಗತಿಯೊಂದು ಬಹಳ ಸ್ಪಷ್ಟವಾಗಿದೆ ಪ್ರಾಚೀನ ಕಾಲದಲ್ಲಿ ಪುರುಷರು ಮನೆಯ ಹೊರಗಡೆ ಸಾಕಷ್ಟು ಶ್ರಮದಾಯಕವಾದ ಕೆಲಸವನ್ನು ಮಾಡ್ತಾ ಇದ್ರು ಆದರೆ ಮಹಿಳೆಯರು ಮನೆಯ ಒಳಗಡೆ ಆಹಾರ ತಯಾರಿಸುವಂತಹ ಕೆಲಸ ಮಾಡ್ತಿದ್ರು ಇದರಿಂದ ಮಹಿಳೆಯರಿಗೆ ಹೆಚ್ಚು ದೈಹಿಕ ಶ್ರಮಗಳು ಉಂಟಾಗುತ್ತಿರಲಿಲ್ಲ ಪುರುಷರ ಕೆಲಸಕ್ಕೆ ಹೋಲಿಸಿದರೆ ಅದು ಕಡಿಮೆ ಪ್ರಮಾಣವನ್ನು ಹೊಂದಿದ್ದಾಗಿರುತ್ತಿತ್ತು ಹೆಚ್ಚು ದೈಹಿಕ ಕೆಲಸ ಮಾಡದೆ ಹೋದರೆ ರಕ್ತದೊತ್ತಡ ಹೆಚ್ಚುವುದು ಅವುಗಳನ್ನು ತಡೆಯೋದು ಹಾಗೆ ಮಹಿಳೆಯರ ಉತ್ತಮ ಆರೋಗ್ಯವನ್ನು ಕಾಪಾಡೋದಕ್ಕೆ ಬಳೆಯಗಳನ್ನು ತೊಡಬೇಕು ಅನ್ನೋದು ಸಾಂಪ್ರದಾಯಿಕ ರೂಢಿಯಲ್ಲಿ ತಂದರು ಇದರಿಂದ ಮಹಿಳೆಯರಿಗೆ ಸಾಕಷ್ಟು ವೈಜ್ಞಾನಿಕ ಅನುಕೂಲತೆಗಳು ದೊರೆತವು ಹಾಗೆಯೇ ಆರೋಗ್ಯವು ಉತ್ತಮವಾಗಿರಲು ಅನುಕೂಲವಾಯಿತು ಎನ್ನಲಾಗುವುದು ಸಾಮಾನ್ಯವಾಗಿ ಮಣಿಕಟ್ಟಿನ ಭಾಗವು ಯಾವುದೇ ಮನುಷ್ಯನ ಮೇಲೆ ನಿರಂತರ ಸಕ್ರಿಯಗೊಳಿಸುವಿಕೆಯಾಗಿದೆ ಈ ಭಾಗದಲ್ಲಿ ಕಾಣುವ ನಾಡಿಮಿಡಿತದಿಂದಲೇ ಎಲ್ಲ ಬಗೆಯ ಕಾಯಿಲೆಗಳನ್ನು ಪರೀಕ್ಷಿಸಲಾಗುವುದು ಮಹಿಳೆಯರು ಧರಿಸುವಂತಹ ಬಳೆಗಳು ಈ ಭಾಗದಲ್ಲಿಯೇ ಇರುವುದರಿಂದ ಸಾಮಾನ್ಯವಾಗಿ ಮಣಿಕಟ್ಟಿನ ಭಾಗ ನಿರಂತರ ಘರ್ಷಣೆ ರಕ್ತ ಪರಿಚಲನೆಯ ಮಟ್ಟವನ್ನು ಹೆಚ್ಚಿಸುತ್ತದೆ ಹೊರಗಿನ ಚರ್ಮದ ಮೂಲಕ ಹಾದು ಹೋಗುವ ವಿದ್ಯುತ್ ಶಕ್ತಿಯು ಮತ್ತೊಮ್ಮೆ ತನ್ನದೇ ಆದ ದೇಹಕ್ಕೆ ಹಿಂತಿರುಗುತ್ತದೆ ಏಕೆಂದರೆ ರಿಂಗ್ ಆಕಾರದ ಬಳೆಗಳ ಕಾರಣದಿಂದಾಗಿ ಅದು ಹೊರಗೆ ಶಕ್ತಿಯನ್ನು ಹಾದು ಹೋಗಲು ಸಹಾಯ ಮಾಡುತ್ತದೆ ಈ ಪ್ರಕ್ರಿಯೆಯು ಮಹಿಳೆಯರ ಆರೋಗ್ಯವನ್ನು ಉತ್ತಮವಾಗಿಡಲು ಸಹಾಯ ಮಾಡುತ್ತದೆ ಆಕ್ಯುಪಂಚರ್ ಸೈನ್ಸ್ ಅಥವಾ ಸೂಚಿ ಚಿಕಿತ್ಸೆ ನೀಡಿದ ವಿವರಣೆಯ ಪ್ರಕಾರ ನಾವು ಧರಿಸುವಂತಹ ಬಳೆಗಳು ಅಥವಾ ಇತರೆ ಆಭರಣಗಳು ತಮ್ಮ ಹಿಂದೆ ಪ್ರಮಾಣೀಕೃತವಾದಂತಹ ಕಾರಣಗಳನ್ನು ಹೊಂದಿದೆ ಆಕ್ಯುಪಂಕ್ಚರ್ ಎಂಬ ಚಿಕಿತ್ಸೆಯು ನಮ್ಮ ದೇಹದ ಎಲ್ಲ ಭಾಗಗಳಲ್ಲೂ ಇರುವಂತಹ ಒತ್ತಡದ ಬಿಂದುಗಳನ್ನು ತಮ್ಮ ಗುಣಪಡಿಸುವ ಅಥವಾ ಚಿಕಿತ್ಸೆ ನೀಡುವ ಅಥವಾ ನಿರ್ದಿಷ್ಟ ಅಂಗಕ್ಕೆ ಉಪಚಾರ ಮಾಡುವಂತಹ ಚಿಕಿತ್ಸಾ ಕ್ರಮವನ್ನು ಉತ್ತೇಜಿಸುವಂತಹ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತೆ ಅದೇ ರೀತಿ ಬಳೆಗಳನ್ನು ಮಣಿಕಟ್ಟುಗಳಲ್ಲಿ ಅಥವಾ ಕಾಲ್ ಕಡಗಗಳಲ್ಲಿ ಕಾಲುಗಳಲ್ಲಿ ಧರಿಸಿದಾಗ ಅವು ಮಹಿಳೆಯ ಜನನಾಂಗದ ಅಂಗಗಳ ಮೇಲೆ ಒತ್ತಡದ ಬಿಂದುಗಳನ್ನು ಉತ್ತೇಜಿಸುತ್ತವೆ ಹೀಗೆ ವಯಸ್ಸಾದ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವಂತಹ ಅಂಡಾಶಯಕ್ಕೆ ಸಂಬಂಧಿಸಿದ ಕೆಲವು ಅನಾರೋಗ್ಯಗಳನ್ನು ಎದುರಿಸುವಲ್ಲಿ ಇದು ಮುಖ್ಯ ಕಾರಣವಾಗಿದೆ ಪ್ರಪಂಚದಾದ್ಯಂತ ಮಹಿಳೆಯರು ಧರಿಸುವಂತಹ ವಸ್ತುಗಳಲ್ಲಿ ಬಣ್ಣ ಬಣ್ಣದ ಬಳೆಗಳು ಕೂಡ ಒಂದು ವಿವಾಹಿತ ಮಹಿಳೆಯರಿಂದ ಹಿಡಿದು ಅವಿವಾಹಿತ ಮಹಿಳೆಯರವರೆಗೂ ಎಲ್ಲರೂ ಕೂಡ ಬಳೆಗಳನ್ನು ಧರಿಸುತ್ತಾರೆ ಮಾರುಕಟ್ಟೆಯಲ್ಲಿ ನಾನಾ ಬಣ್ಣದ ನಾನಾ ವಿನ್ಯಾಸದ ಬಳೆಗಳನ್ನು ನೋಡಬಹುದು ನಮ್ಮ ಅಭಿರುಚಿಗೆ ಅನುಗುಣವಾಗಿ ಬಳೆಗಳನ್ನು ಗಾತ್ರದ ಮೇರೆಗೆ ಬಣ್ಣದ ಮೇರೆಗೆ ಹಾಗೂ ಆಕಾರದ ಮೇರೆಗೆ ಖರೀದಿಸಬಹುದು ಸಾಮಾನ್ಯವಾಗಿ ಅನೇಕ ಧರ್ಮೀಯರು ಬಳೆಗಳನ್ನು ತೊಡುವುದಾದರೂ ಹಿಂದೂ ಧರ್ಮದಲ್ಲಿ ಬಳೆಗೆ ಮಹತ್ತರವಾದ ಸ್ಥಾನಮಾನವಿದೆ ಭಾರತದಲ್ಲಿ ಪುರುಷರು ಕಾರ ಎನ್ನುವ ಒಂದೇ ಬಳೆಯನ್ನು ಧರಿಸಿದರೆ ಇನ್ನೊಂದೆಡೆ ವಿವಾಹಿತ ಮಹಿಳೆಯರು ಅನೇಕ ಬಳೆಗಳನ್ನು ಧರಿಸುತ್ತಾರೆ ಈ ಬಳೆಗಳನ್ನು ಚೂರ ಎಂದು ಕೂಡ ಕರೆಯಲಾಗುತ್ತೆ ವಿವಾಹಿತ ಮಹಿಳೆಯರು ಕೈಗಳಿಗೆ ಬಳೆಗಳನ್ನು ಧರಿಸೋದು ಅವರ ವೈವಾಹಿಕತೆಯ ಪ್ರತಿಬಿಂಬವಾಗಿದೆ ಪಾಶ್ಚಿಮಾತ್ಯ ಸಂಸ್ಕೃತಿಗಳಲ್ಲಿ ಮದುವೆಯ ಉಂಗುರವನ್ನು ಧರಿಸೋದಕ್ಕೆ ಎಷ್ಟು ಮಹತ್ವವನ್ನು ನೀಡಲಾಗಿದೆಯೋ ಅಷ್ಟೇ ಮಹತ್ವವನ್ನು ಭಾರತದಲ್ಲಿ ವಿವಾಹಿತ ಮಹಿಳೆಯು ತೊಡುವ ಬಳೆಗಳಿಗೆ ನೀಡಲಾಗಿದೆ ಕ್ರಿಸ್ತಪೂರ್ವ ಎರಡು ಸಾವಿರದ ಇಸುವೆಯಿಂದ ಬಳೆಗಳನ್ನು ಭಾರತೀಯ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗವಾಗಿದೆ ವಧುವಿನ ಶೃಂಗಾರದಲ್ಲಿ ಆಭರಣಗಳು ವಿಶೇಷವಾಗಿರುತ್ತೆ ಆ ಆಭರಣಗಳಲ್ಲಿ ಬಳೆಗಳು ಕೂಡ ಒಂದು ಎಂದು ಪರಿಗಣಿಸಲಾಗತ್ತೆ ವಿವಾಹದ ನಂತರ ಮಹಿಳೆಯರು ಎಲ್ಲ ಸಮಯದಲ್ಲೂ ಲೋಹ ಗಾಜು ಮೇಣ ಚಿನ್ನ ಮತ್ತು ಬೆಳ್ಳಿಯ ಬಳೆಗಳನ್ನು ಧರಿಸುತ್ತಾರೆ ಬಳೆಗಳನ್ನು ಧರಿಸೋದ್ರಿಂದ ಅದೃಷ್ಟ ಮತ್ತು ಸಮೃದ್ಧಿ ಹೆಚ್ಚಾಗುವುದು ಎಂಬ ನಂಬಿಕೆ ಇದೆ ವಿವಾಹಿತ ಮಹಿಳೆಯರು ಧರಿಸಿದ ಗಾಜಿನ ಬಳೆ ಅಥವಾ ಮಣ್ಣಿನ ಬಳೆಗಳು ಒಡೆದು ಹೋಗುವುದು ಹಿಂದೂ ಧರ್ಮದಲ್ಲಿ ಅಶುಭ ಎಂದು ಪರಿಗಣಿಸಲಾಗತ್ತೆ ಕೆಲವು ಸಂಸ್ಕೃತಿಗಳಲ್ಲಿ ಮಹಿಳೆಯರು ಕಡ್ಡಾಯವಾಗಿ ಬಳೆಗಳನ್ನು ಧರಿಸಿದರೆ ಇನ್ನು ಕೆಲವು ಸಂಸ್ಕೃತಿಯಲ್ಲಿ ನಿಶ್ಚಿತಾರ್ಥದ ನಂತರ ಮಹಿಳೆಯರು ಬಳೆಗಳನ್ನು ಕಡ್ಡಾಯವಾಗಿ ಧರಿಸುತ್ತಾರೆ ಇದೆಷ್ಟು ಹಿಂದೂ ಸಂಪ್ರದಾಯದಲ್ಲಿ ಮಹಿಳೆಯರು ಧರಿಸುವಂತಹ ಬಳೆಗಳ ಮಹತ್ವಪೂರ್ಣ ಮಾಹಿತಿಯಾಗಿತ್ತು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗಾಯ್ಸ್ ಟೇಕ್ ಕೇರ್ ಬಾಯ್